ಸ್ವಾತಂತ್ರ್ಯ ಬಂದ್ಮೇಲೇನೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಪಡೀತಕ್ಕಂತ ಹಕ್ಕು ಸಿಗುತ್ತೆ. ಕೆಲವು ಸುಧಾರಕರು ಅದೇ ಆಯಮ್ಮನ ಪಾಪ ಕಲ್ತು ಮೊದಲನೇ ಟೀಚರ್ ಆದವರು ಸಾವಿತ್ರಿಬಾಯಿ ಫುಲೆ, ಹೆಣ್ಣು ಮಕ್ಕಳಲ್ಲಿ ಮೊದಲನೇ ಮಹಿಳೆ ಆಯಮ್ಮನು ಮಹಾರಾಷ್ಟ್ರದವರು. ಸಾವಿತ್ರಿಬಾಯಿ ಫುಲೆನು ಮಹಾರಾಷ್ಟ್ರದವರು. ಎಲ್ಲ ನೀವು ಮೊದಲನೇ ಟೀಚರ್ ಅಲ್ಲ, ಸಾವಿತ್ರಿಬಾಯಿ ಫುಲೆ ಪಾಪ ಎಮ್ಮ ಎಷ್ಟು ಕಷ್ಟಪಟ್ಟು ಅನುಭವಿಸೋದು, ಕಷ್ಟ ಅನುಭವಿಸೋದು ಅಂತಂದ್ರೆ ಅವಮಾನಗಳು ಸಗಣಿಗೆಲ್ಲ ಎಸಿತಾರೆ ಅವರ ಮೇಲೆ ಟೀಚರ್ ಅಂದ್ರೆ. ಸೊ ಸಾವಿತ್ರಿಬಾಯಿ ಫುಲೆ ಈ ಥರ ಕೆಲವರು ಸಿಗ್ತಾರೆ ಇದರಿಂದ ಹೋರಾಟದ ಮೂಲಕ ಅವರು ಶಿಕ್ಷಣ ಕಲಿತ್ಕೊಂಡು ಮುಂದೆ ಬಂದಿರ್ತಾರೆ. ಕೆಲವರು ಈ ಥರದವ್ರು ನೋಡ್ಲಿಕ್ಕೆ ಸಾಧ್ಯ. ಈಗ ಅಹಲ್ಯಬಾಯಿ ಅವರು ಕೂಡ ಶಿಕ್ಷಣ ಕಲೀಲಿಕ್ಕೆ, ಯಾಕಂದ್ರೆ ಇವ್ರ ಮಾವ ಅಹಲ್ಯಬಾಯಿ ಓಳ್ಕರ್ ಅವರು ಮಾವ ಒಂದು ಜಿಲ್ಲೆಯ ರಾಜನಾಗಿ ಇಂದೂರು ಜಿಲ್ಲೆಗೆ ರಾಜನಾಗಿ, ಹಾಗಾಗಿ ಸೊಸೆಗೆ ಅವಕಾಶ ಎಲ್ಲ ಸಿಕ್ಕಿತ್ತು, ರಾಣಿನೂ ಆಗ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಯು ಎಂಬ ರಾಣಿ ಆಗ್ಬೇಕಾದ್ರೂ ಕೂಡ ಎಲ್ಲ ಭಾಳ ತೊಂದರೆ ಎಲ್ಲ ಆ ಪೇಶ್ವೆಗಳಿಂದ ಭಾಳ ತೊಂದರೆ ಎಲ್ಲ ಅನುಭವಿಸಿದ್ರು. ಸೊ ರಾಣಿ ಆಗಿದ್ರು ಅವಕಾಶ ಸಿಕ್ಕಿದಾಗ ಒಬ್ಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದರಲ್ಲೇ ಮಾಡಿ ಆಧ್ಯಾತ್ಮಿಕವಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಸಮಾಜ ಮುಖಿಯಾಗಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಒಬ್ಬ ಹೆಣ್ಮಗಳು ಆ ಕಾಲದಲ್ಲಿ 18ನೇ ಶತಮಾನದಲ್ಲಿ ರಾಣಿಯಾಗಿ ರಾಜರುಗಳ ಕಾಲದಲ್ಲಿ ಬದುಕಬೇಕಾದ್ರೆ ಭಾರಿ ಕಷ್ಟ, ಅಂಥದ್ರಲ್ಲಿ ಸ್ವಾಭಿಮಾನದಿಂದ ಆಯಮ್ಮ ಬದುಕ್ತಕ್ಕಂಥದ್ದನ್ನು ನಾವು ಮಾಡ್ತಾರೆ. ಸುಮಾರು 70 ವರ್ಷಗಳ ಕಾಲ ಆಯಮ್ಮ ಬದುಕಿರ್ತದ, 70 ವರ್ಷ 1725 ಇಸ್ವಿಯಿಂದ 1795 ಇಸ್ವಿವರೆಗೆ ಆಯಮ್ಮ ಬದುಕಿದೆ. ಸೊ ಅವ್ರ ಹೆಸರಿನಲ್ಲಿ ನೀವು ನಿಮಗೆಲ್ಲ ಸ್ಫೂರ್ತಿ ಬರಲಿ ಅಂತೇಳಿ ಎಲ್ಲಮ್ಮ ಮತ್ತು ಸಂಗಡಿಗಳು ಅಹಲ್ಯಬಾಯಿ ಹೆಸರಿನಲ್ಲಿ ಸಂಘ ಮಾಡಿಕೊಂಡಿದ್ದೀವಿ, ಬಹಳ ಸಂತೋಷ. ಇವತ್ತು ಆ ಸಂಘದ ಹೆಸರಿನಲ್ಲಿ ಜಾಗೃತಿ ಸಮಾವೇಶ ಏರ್ಪಾಡು ಮಾಡ್ತೀವಿ. ಜಾಗೃತಿ ಹೆಣ್ಮಕ್ಳಿಗೂ ಬರಬೇಕು, ಗಂಡ್ಮಕ್ಳಿಗೂ ಬರಬೇಕು. ನಮ್ಮಲ್ಲಿ ಇನ್ನೂ ರಾಜಕೀಯವಾಗಿ ಜಾಗೃತಿ ಬಂದಿಲ್ಲ ಅಂತಕ್ಕಂಥದ್ದೇ ನಮ್ಮಲ್ಲಿರ್ತಕ್ಕಂಥ ಚಿತ್ರ. ನಾವು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಅಂಟ್ಕೊಂಡಿರಿ ಅಂತ ನಾನು ಹೇಳಕ್ ಹೋಗೋದಿಲ್ಲ, ಆದರೆ ಒಂದು ಸಿದ್ಧಾಂತಕ್ಕೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಆ ದಾರಿಯಲ್ಲಿ ನಡೀತಕ್ಕಂಥ ಪ್ರಯತ್ನ ಮಾಡೋದು ಒಳ್ಳೆಯದು. ಈಗ ಸಾಮಾಜಿಕ ನ್ಯಾಯ ಎಲ್ಲರೂ ಹೇಳ್ತಾರೆ, ಯಾವ ರಾಜಕೀಯ ಪಕ್ಷ ಸಾಮಾಜಿಕ ನ್ಯಾಯ ಹೇಳಲ್ಲ, ಯಾಕಂದ್ರೆ ಸಂವಿಧಾನ ಹೇಳ್ಬಿಟ್ಟಿದೆಯಲ್ಲ ಹೇಳಲೇಬೇಕು. ಅದ್ರ ಬದ್ಧತೆ ಯಾರಿಗಿದೆ ಅನ್ನೋದು ಬಹಳ ಮುಖ್ಯ. ಅಸ್ಪೃಶ್ಯತೆ ನಿವಾರಣೆ, ಸಾಮಾಜಿಕ ನ್ಯಾಯ, ಎಲ್ರಿಗೂ ಸಮಾನ ಅವಕಾಶಗಳು ಎಲ್ಲರೂ ಹೇಳ್ತಾರೆ, ಅದು ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇದೆ ಇರೋದು ಬಹಳ ಮುಖ್ಯ. ಸಂವಿಧಾನದಲ್ಲಿ ಪುರುಷರಲ್ಲಿ ಮಹಿಳೆಯರಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸ್ಕೊಟ್ಟಿದೆ. ಈ ಸ್ವಾತಂತ್ರ್ಯ ಬಂದ ಎಷ್ಟು ವರ್ಷ ಆಯಿತು, ಇನ್ನೂ ಕೂಡ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಆ ಸವಲತ್ತುಗಳು ಎಲ್ರಿಗೂ ಸಿಕ್ಕಿಲ್ಲ.
ಯಾಕೆ ಸಿಕ್ಕಿಲ್ಲ ಅಂತ ತಿಳ್ಕೊಬೇಕು ಬೇಡ. ನೀವು ಅವ್ರಿಗೆ ಯಾಕೆ ಸಿಕ್ಕಿದೆ, ನಮ್ಗೆ ಯಾಕೆ ಸಿಕ್ಕಿಲ್ಲ ಅಂತ ತಿಳ್ಕೊಬೇಕು ಬೇಡ. ಅದೇ ಜಾಗೃತಿ. ಏನು ಈಗ ಸುನಂದಮ್ಮನವರು, ಡಾಕ್ಟರ್ ಸುನಂದ ಅವರು ರಾಜಕೀಯ ಜಾಗೃತಿ ಹೇಳಿದ್ರು, ನಾವು 49% ಇದ್ದೀವಿ. ಇಲ್ಲ, ನೀವು ಇವತ್ತೇ ಪ್ರಕೃತಿ ನಿಯಮದ ಪ್ರಕಾರ ಇವತ್ತೇ ಅದು 49 ಯಾಕೆ ಕಾರಣ ಅಂತಂದ್ರೆ, ಸ್ವಲ್ಪ ಮಹಿಳೆಯರು ಅದಕ್ಕೆ ಕಾರಣ. 49 ಆಗಕ್ಕೆ 48 ಆಗಲಿ, ಪ್ರಕೃತಿ ನಿಯಮದ ಪ್ರಕಾರ 50 ಹೆಣ್ಣು 50 ಗಂಡು ಇರಲೇಬೇಕು. ಆಗ ಮತ್ತೆ ಸಮಾಜದ ಸಮತೋಲನ ಇರೋದು. ಕೆಲವೆಲ್ಲ ಇತ್ತೀಚೆಗೆ ಭ್ರೂಣ ಹತ್ಯೆ ಇವೆಲ್ಲ ಬಂದ್ಬಿಟ್ಟಿದವಲ್ಲ, ಆ ಭ್ರೂಣ ಹತ್ಯೆ ಯಾಕಂತಂದ್ರೆ ಈ ಗಂಡು ಬೇಕು ಅನ್ನೋ ವ್ಯಾಮೋಹ ಇದೆಯಲ್ಲ, ಗಂಡಸರಿಗೂ ಇದೆ ಹೆಂಗಸರಿಗೂ ಇದೆ. ಹೆಂಗಸರಿಗಿಲ್ಲ ಅಂತ ಯಾರು ಹೇಳ್ಬಿಡಿ ಸಲ್ಲಿಸ್ ಆತ್ಮವಚನೆ ಮಾಡಿಕೊಂಡಾಗ ಸತ್ಯ ಹೇಳ್ಬೇಕು ಯಾವಾಗ. ಅವ್ರ ಮನೆ ಸುಧಾಂತಮ್ಮ ಒಬ್ಬರಲ್ಲ ಹೇಳೋದು, ಜನರಲ್ಲ ಇಲ್ಲ. ಗಂಡು ಹೆಣ್ಣು ಯಾರು ಯಾವ್ದಾರು ಆಗಲಿ ಅನ್ನೋರು ಇರ್ತಾರ? ಮೊದಲು ಗಂಡ ಆಗಲಿ ಅಂತ ಆಮೇಲೆ ಹೆಣ್ಣು ನೋಡೋಣ. ಈಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಹೆಣ್ಣಾರಾಗ್ಲಿ ಗಂಡಾರಾಗ್ಲಿ ಒಂದು ಮಗು ಆಗ್ಲಪ್ಪ ಸಾಕು ಅಂತನ್ನೋದು ಭಾವನೆ ಬರಬೇಕು. ಅದೆಲ್ಲರಲ್ಲೂ ಇರಬೇಕು. ಆಮೇಲೆ ಈ ವರದಕ್ಷಿಣೆ ಕಿರುಕುಳಗಳಿದ್ದಾವಲ್ಲ, ಬರೀ ಗಂಡಸರಿಂದಲೇ ಬರೋದಿಲ್ಲ, ಹೆಂಗಸರಿಂದೂ ಬರ್ತವೆ. ಹೌದಲ್ಲ, ಸತ್ಯ ಒಪ್ಪಿಕೊಳ್ಳೋಣ. ಎಲ್ಲ ಬದಲಾವಣೆ ಜಾಗೃತಿ ಆಗಬೇಕಲ್ಲ. ನಿಮ್ಮಲ್ಲಿ ಬಂದಿರೋರಲ್ಲಿ ಇದ್ದೇ ಇರ್ಬೋದು. ಸೊಸೆಗೆ ಅತ್ತೆಯಿಂದ ಕಿರುಕುಳ ಜಾಸ್ತಿ ಅನ್ನೋದೇ ಬಂದಿದೆ ಹೊರತು ಮಾವನಿಂದ ಕಿರುಕುಳ ಜಾಸ್ತಿ ಅನ್ನೋದು. ನಾನು ನಿಮ್ಮನ್ನ ಕೀಗೆ ಮಾಡೋಕ್ಕೋಸ್ಕರ ಹೇಳ್ತಾ ಇಲ್ಲ, ವಸ್ತುಸ್ಥಿತಿ ಹೇಳ್ತಾ ಇದ್ದೇನೆ. ವಸ್ತುಸ್ಥಿತಿ ನಮ್ಮ ಮನೋಭಾವಗಳು ಹೆಂಗಿದ್ದಾವೆ, ಈ ಮನೋಭಾವ ಬೆಳೀಲಿಕ್ಕೆ ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮ ವ್ಯವಸ್ಥೆ. ಈ ವ್ಯವಸ್ಥೆಯ ಪರಿಣಾಮವಾಗಿ ಈಗ ನಾವು ಸುಮ್ಮನೆ ನಿಮ್ಗೆ 50% ಜಿಲ್ಲಾ ಪಂಚಾಯತಿನಲ್ಲಿ, ತಾಲೂಕು ಪಂಚಾಯತಿನಲ್ಲಿ, ಮುನ್ಸಿಪಾಲ್ಟಿಗಳಲ್ಲಿ ಮೀಸಲಾತಿ ಮಾಡಿಬಿಡಿ 50%. ಗಂಡ ಇದ್ದೇನ ಜೊತೆನಲ್ಲಿ ಸ್ವತಂತ್ರವಾಗಿ ಬರೋರು 10% ಇದ್ದಾರೆ. ನಮ್ಮ ಎಷ್ಟು ಪರ್ಸೆಂಟ್ ಇದ್ದಾರಮ್ಮ? ತಾಳಮ್ಮ ತಾಳಮ್ಮ ಸುನಂದಮ್ಮ ನಿಮ್ಗೆ ಗೊತ್ತಿಲ್ಲ, ಎಷ್ಟು ಪರ್ಸೆಂಟ್ ಇದ್ದಾರಮ್ಮ? ಒಂದು 10% ಇರ್ಬೋದು, ನನಗೆ ಗೊತ್ತಿರ ಬಿಡಿ. ಏ ಸುಮ್ಮನೆ ಇಲ್ಲಿಂದ ಮಾತಾಡ್ಬೇಡಿ, ನಾನು ನೋಡಿರೋದನ್ನ ಹೇಳ್ತಾ ಇದ್ದೀನಿ. ಗ್ರಾಮ ಪಂಚಾಯತಿ ಚೇರ್ಮನ್ ಆದರೆ ಐದು ಕಡೆ ಗಂಡ ಕೂತಿರ್ತಾನೆ, ಅವ್ರಿಗೇನು ಕೆಲಸ ಆಗಲಿ? ನೀವು ಮೊದಲು ರಾಜಕೀಯ ಜಾಗೃತಿ ಆಗಬೇಕಾಗಿರೋದು, ನಿಮಗೆ ಮೀಸಲಾತಿ ಕೊಟ್ಟು ನೀವು ಅಧಿಕಾರದಲ್ಲಿ ಪಾಲ್ತಕೋಬೇಕು ಅಂತೇಳಿ ನಿಮಗೆ ಕೊಟ್ಟಿರೋದು. ನೀವು ಗಂಡದಿರಿಗೆ ಹೇಳಬೇಕು, ಯಾರು ನಿಮ್ಮ ಸದಸ್ಯರುಗಳಾಗಿರೋದು, ನೀವು ಯಾವ ಕಾರಣಕ್ಕೂ ಕೂಡ ಮನೇಲಿರಬೇಕು ಅಂತ ನಮ್ಮ ಜೊತೆ ಬರಬೇಡಿ ಅಂತ. ಹೇಳಿ ಸ್ವಲ್ಪ ಸುಮ್ಮನೆ ಹೇಗೆ ನೋಡಿ, ನಾವು ಯಾವಾಗಲೂ ಆತ್ಮ ಒಂದಿದೆ ಅಲ್ಲ ನಮ್ಮಲ್ಲಿ, ಆತ್ಮ ಸಾಕ್ಷಿಗಳಿರುವಾಗ ಮಾತಾಡಬೇಕು. ಯಾವ ಆತ್ಮಸಾಕ್ಷಿ ಬಿಟ್ಟು ಮಾತಾಡ್ಬಂದ ಎಲ್ಲ ಕಡೆ ನೋಡ್ತಾ ಇದ್ದೀನಿ, ಯಾಕಂದ್ರೆ ಮೀಸಲಾತಿ ಬಂದಿದೆ. ಯಾವಾಗ ಗೊತ್ತಾ,
ಯಾವಾಗ ಬಂತು ಹೇಳಿ ನೋಡ, ಮಹಿಳೆಯರಿಗೆ ಕಾನೂನು ಪ್ರಕಾರ ಮೀಸಲಾತಿ ಬಂದದ್ದು ಯಾವಾಗ? ಕೇಳಮಲ್ಲಿ ಡೆಪ್ಟಿ ಸಿಎಂ ಇದ್ದಾಗಲೇ ರಾಜೀವ್ ಗಾಂಧಿಯವರು ಸಂವಿಧಾನಕ್ಕೆ 73 ಮತ್ತು 74 ತಿದ್ದುಪಡಿಗಳನ್ನು ತಂದಾಗ, 73rd and 74 ಅಮೆಂಡ್ಮೆಂಟ್ಸ್ ಅನ್ನ ಸಂವಿಧಾನಕ್ಕೆ ಮೊದಲನೇ ಬಾರಿಗೆ ತಗೊಂಡ್ರು. ಯಾರು ತಂದವರು? ರಾಜೀವ್ ಗಾಂಧಿಯವರು. 33% ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು, ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ಪಂಚಾಯತ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಮತ್ತು ಮುನ್ಸಿಪಲ್ ಸಂಸ್ಥೆಗಳಲ್ಲಿ ಮೀಸಲಾತಿ ಕೊಡೋಕ್ಕೆ ತಗೊಂಡು. ಆಗ ನಾನು 94ರಲ್ಲಿ ಹಣಕಾಸು ಮಂತ್ರಿ ಆಗಿದ್ದೆ, ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದರು. ಆಗ ನಾವು ಒಂದನ್ನು ಸಬ್ ಕಮಿಟಿ ಮಾಡಿದ್ದೆವು. ನಾವು ರಿಪೋರ್ಟ್ ಕೊಟ್ಟು ಮಹಿಳೆಯರಿಗೆ 33% ಅಕ್ರಾಸ್ ಜನರಲ್ ಕ್ಯಾಟಗರಿನಲ್ಲಿ ಡಬಲ್ ಕ್ಲಾಸ್ನವರು ಕೊಡೋದ್ರಲ್ಲಿ BCMA BCMB ಅದರಲ್ಲಿ 33% ಇರಬೇಕು ಅಂತ ಮೀಸಲಾತಿ ಮಾಡಿದ್ದೆವು. ಪರಿಶಿಷ್ಟ ಜಾತಿಯವರಿಗೆ ಅದರಲ್ಲೂ ಕೂಡ ಮೀಸಲಾತಿ, ಹಿಂದುಳಿದವರಲ್ಲಿ ಮೀಸಲಾತಿ. ಇದನ್ನು ಮಾಡಿದ ಮೇಲೆ ಅಲ್ಲಿಂದ ಜಾರಿ ಆಗಿತ್ತು. ಆಮೇಲೆ ಅದು 33-50% ಆಯಿತು. ಈಗ ಮೀಸಲಾತಿ 50%, ಕೆಲವು ಕಡೆ 50%ಗಿಂತ ಜಾಸ್ತಿ ಬಂತು. ಈ ಬೆಂಗಳೂರಿನಲ್ಲಿ 198 ಕಾರ್ಪೊರೇಟ್ಗಳಲ್ಲಿ 100 ಹೆಣ್ಮಕ್ಕಳು, 98 ಗಂಡಸರು ಇದ್ದಾರೆ. 100 ಹೆಣ್ಮಕ್ಕಳು ಕಾರ್ಪೊರೇಟರು. ಈಗ ಹೋಗಿ ನೀವೇ ಹೋಗ್ಬಿಟ್ಟು ಬರ್ರಿ ಕಾರ್ಪೊರೇಷನ್ ಮೀಟಿಂಗ್ ನಡೆಯುವಾಗ, ಎಷ್ಟು ಜನ ಸ್ವತಂತ್ರವಾಗಿ ಬರ್ತಾರೆ ಹೆಣ್ಮಕ್ಳು, ಎಷ್ಟು ಜನ ಗಂಡನಿಗೆ ಬರ್ತದೆ. ಹೌದಮ್ಮ, ನಾನು ಒಬ್ಬೊಬ್ಬರೇ ಅಂದ್ರೆ ಎಲ್ಲರೂ ಅಂತ ನಾನು ನಾನು ಒಬ್ಬೊಬ್ಬರೇ ಹೇಳಿದ್ದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಒಬ್ಬೊಬ್ರು ಬರ್ತಾವ್ರಲ್ಲ ಅವರು ಬರೋದು ಬೇಡ ಅಂತ ಹೇಳಿದ್ರು. ನೀವು ಒಬ್ಬರೇ ಬರೀ ಬಹಳ ಸಂತೋಷದಲ್ಲಿ ಬರ್ತಾ ಇದ್ರೆ ಥ್ಯಾಂಕ್ ಯು ವೆರಿ ಮಚ್. ಬಹಳ ಜನ ಹಂಗೆ ಇರ್ತಾರೆ. ಅದಕ್ಕೆ ನಾನು ಹೇಳಿದ್ರು, ಮೊದಲು ನಿಮಗೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಬರಬೇಕು. ಆತ್ಮವಿಶ್ವಾಸ ಬಂದರೆ ನೀವು ಸ್ವತಂತ್ರವಾಗಿ ಯೋಜನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅವೆಲ್ಲಕ್ಕಿಂತ ಮುಖ್ಯವಾಗಿ ಹೆಣ್ಮಕ್ಳು 100 ಶಿಕ್ಷಿತರಾಗಬೇಕು. ಶಿಕ್ಷಣದಿಂದ ವಂಚಿತರಾದ್ರಿಂದಲೇ ಇಷ್ಟೊಂದು ದೊಡ್ಡ ಸಮಸ್ಯೆ ಇವತ್ತು ಕೂಡ ನಿಮ್ಮನ್ನು ಕಾಡ್ತಾ ಇದೆ. ಹಿಂದುಳಿದವ್ರನ್ನ, ದಲಿತ ವರ್ಗದವ್ರನ್ನ ಕಾಡ್ತಾ ಇದೆ. ಎಲ್ಲರೂ ಶಿಕ್ಷಿತರಾಗಲಿಲ್ಲ. ಅದಕ್ಕೆ ನಾನು ಹೆಣ್ಮಕ್ಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೆ. ಈಗ ಸುನಂದ ಅವರು ಹೇಳಿದ್ರು, ನಾನು ಬಜೆಟ್ನಲ್ಲಿ ಘೋಷಣೆ ಮಾಡಿರೋದು ಈ ಸಮ್ಮಿಶ್ರ ಸರ್ಕಾರ ಮಾಡ್ತಾರೆ ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ, ಹೇಳಿದ್ದೀನಿ ಮಾಡ್ತಾರೆ. ಎಲ್ಲ ಹೆಣ್ಮಕ್ಳಿಗೆ ಫ್ರಮ್ ಪ್ರೈಮರಿ ಸ್ಕೂಲ್ ಟು ಪೋಸ್ಟ್ ಗ್ರಾಜ್ಯುಯೇಷನ್ ಫ್ರೀ ಎಜುಕೇಷನ್ ಟು ಆಲ್ ಗರ್ಲ್ಸ್, ಎಲ್ಲರಿಗೂ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ ಪೋಸ್ಟ್ ಗ್ರಾಜ್ಯುಯೇಷನ್ ಅವರಿಗೆ ಒಂದೇ 1 ರೂಪಾಯಿ ಫೀಸನ್ನು ತಗೋಬಾರ್ದು ಅಂತ ಘೋಷಣೆ ಮಾಡಿ. ಸೊ ಆ ಮೂಲಕ ಶಿಕ್ಷಣದ ಭಾರ ಆಗಬಾರ್ದು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಬಸ್ ಪಾಸ್ ಕೊಡಬೇಕು ಅಂತ ಕೂಡ ಘೋಷಣೆ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ. ಮತ್ತೆ ಎಷ್ಟು ದೂರದಿಂದ ಬರಲಿ ಅವರು, ಅದನ್ನೇ ಮಾಡಬೇಕು ಅಂತ ಹೇಳಿದ್ದೀವಿ, ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಕೋಆರ್ಡಿನೇಷನ್ ಕಮಿಟಿನಲ್ಲಿ ಕೂಡ ಒತ್ತಡ ಹಾಕ್ತಲೇ ಇದ್ದೀವಿ, ಮಾಡಲೇಬೇಕಾ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಅವರು ಬಜೆಟ್ನಲ್ಲಿ
ಸಿದ್ದರಾಮಯ್ಯನವರು ಏನೇನು ಬಜೆಟ್ನಲ್ಲಿ ಹೇಳಿದ್ರು ಅವೆಲ್ಲನೂ ಕೂಡ ಮುಂದುವರಿಸ್ತೀವಿ, ಅವೆಲ್ಲನೂ ಜಾರಿ ಮಾಡ್ತೀವಿ. ನನ್ನ ಬಜೆಟ್ನಲ್ಲಿ ನಾನೇನೇನು ಹೇಳಿದ್ದೇನೆ ಅವೆಲ್ಲವನ್ನು ಕೂಡ ಮುಂದುವರಿಸ್ತೀವಿ ಅಂತ ಹೇಳಿದ್ದೆ. ಮತ್ತು ಹೆಣ್ಮಕ್ಳಿಗೆ ನಾನು ಈ ಹೆಣ್ಮಕ್ಳಿಗೂ ಕೂಡ ಕೈಗಾರಿಕಾ ಕ್ಷೇತ್ರದಲ್ಲಿ ಬರಬೇಕು ಅಂತೇಳಿ, ಎಲ್ಲೇ ಕೈಗಾರಿಕಾ ಪ್ರದೇಶ ಮಾಡಿದ್ರು ಕೂಡ ಹೆಣ್ಮಕ್ಳಿಗೆ 5% ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ರಿಸರ್ವೇಷನ್ ಮಾಡಿಸ್ತಾರೆ. ಮತ್ತು ಹೆಣ್ಮಕ್ಳಿಗೇನೆ ಮಹಿಳಾ ಕೈಗಾರಿಕಾ ಪಾರ್ಕ್ ಅಂತೇಳಿ ಎರಡು ಕಡೆ ಮಾಡಿಸ್ತಾರೆ. ಗುಲ್ಬರ್ಗದಲ್ಲಿ ಒಂದು ಕಡೆ ಮಾಡಿಸ್ತಾರೆ, ಕನಕಪುರದಲ್ಲಿ ಒಂದು ಕಡೆ ಮಾಡಿಸ್ತಾರೆ. ಹೆಣ್ಮಕ್ಳಿಗೇನೆ ಕೈಗಾರಿಕಾ ಪಾರ್ಕ್ ಹಿಂದೆ ಯಾವ ಕಾಲದಲ್ಲೂ ಕೂಡ ಮಾಡಿರಲಿಲ್ಲ. ಆಮೇಲೆ ಸ್ಟ್ಯಾಂಪ್ ಡ್ಯೂಟಿನಲ್ಲಿ ಕನ್ಸೆಷನ್, ಟ್ಯಾಕ್ಸ್ನಲ್ಲಿ ಕನ್ಸೆಷನ್, ಅಷ್ಟೇ ಅಲ್ಲ ಹಿಂದುಳಿದವರಿಗೆ KDV ಜಾಗ ಹಂಚುವಾಗ 25% ಫ್ರೀಯಾಗಿ 75% ಮಾತ್ರ ಕೊಡಬೇಕು. ಇದು 25% ಕೊಡಬಾರ್ದು. ಪರಿಶಿಷ್ಟ ಜಾತಿ ಪರಿಶಿಷ್ಟವರಿಗೆ 50% ಕೊಡಬೇಕು, ಹಿಂದುಳಿದವರೆಲ್ಲ 25%ಗೆ ಅವರಿಗೆ ಕನ್ಸೆಷನ್ ಕೊಡಬೇಕು ಅಂತೇಳಿ ಮೊದಲನೇ ಬಾರಿಗೆ ಇವೆಲ್ಲರೂ ಕೂಡ ಮಾಡಿದೆ. ಇದೆಲ್ಲ ಉಪಯೋಗಿಸ್ಕೋಬೇಕಲ್ಲ, ನಿಮಗೆ ಸಬಲರಾಗಬೇಕು ಅಂತಂದ್ರೆ ಸುಮ್ಮನೆ ಹಿಂಗೆ ಸಬಲರಾಗೋದು? ಒಂದು ಶಿಕ್ಷಣ, ಎರಡು ಆರ್ಥಿಕವಾಗಿ ಸಬಲರಾಗಬೇಕು. ಶಿಕ್ಷಣದಲ್ಲಿ ಮತ್ತು ಆರ್ಥಿಕವಾಗಿ ಸಬಲರಾದರೆ ನಿಮ್ಮ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳು ತಾವೇ ನಿಂತು, ಮಹಿಳೆಯರ ಮೇಲೆ ದೌರ್ಜನ್ಯ, ಮಹಿಳೆಯರ ಮೇಲೆ ದೌರ್ಜನ್ಯ, ಲೈಂಗಿಕ ಕಿರುಕುಳ ಇವೆಲ್ಲ ನಡೀತಾ ಇರ್ತಾವಲ್ಲ, ಇವೆಲ್ಲ ಹೋಗ್ಬೇಕಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ನೀವು ಸಬಲರಾದಾಗ ಕಡಿಮೆ ಆಗ. ಅದನ್ನೇ ಅಂಬೇಡ್ಕರ್ ಅವರು ಹೇಳಿದ್ರು, ನಮ್ಮ ಸಂವಿಧಾನದಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದೆ, ರಾಜಕೀಯ ಸ್ವಾತಂತ್ರ್ಯ ಇದೆ, ಓಟ್ ಹಾಕ್ತಕ್ಕಂಥ ಸ್ವಾತಂತ್ರ್ಯ ಇದೆ. ಬರೀ ಓಟ್ ಹಾಕ್ತಕ್ಕಂಥ ಸ್ವಾತಂತ್ರ್ಯ ಇದ್ರೆ ಸಾಲ, ಪ್ರತಿಯೊಬ್ಬರಿಗೂ ಕೂಡ ಯಾರು ಅವಕಾಶಗಳಿಂದ ವಂಚಿತರಾಗಿರೋ ಅವರೆಲ್ಲರಿಗೂ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತ ಹೇಳಿ ಮಾತಾಡ್ತಾರೆ. ಇದು ನಾವು ಸದಾ ಗಮನದಲ್ಲಿ ಇಟ್ಕೋಬೇಕು. ಆ ಸ್ವಾತಂತ್ರ್ಯ ಬರಬೇಕಾದ್ರೆ, ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಬರಬೇಕಾದ್ರೆ ಹೆಣ್ಮಕ್ಳಿಗೆ ಶಿಕ್ಷಣ ಆಗಲೇಬೇಕು. ಹೆಣ್ಮಕ್ಳು ಶಿಕ್ಷಿತ ಯಾರಿದ್ರೆ ಮನಮಂದಿ ಎಲ್ಲ ಶಿಕ್ಷಿತರಾಗಲಿಕ್ಕೆ ಅನುಕೂಲ ಅಲ್ವಾ? ಸೊ ಅದಕ್ಕೆ ನೀವು ಹೆಚ್ಚು ಏನೋ ಇಲ್ಲಿ ಜಾಗೃತಿ ಅಭಿಯಾನ ಎಲ್ಲ ನಡೀಬೇಕು, ಬೆಂಗಳೂರು ನಗರದಲ್ಲೆಲ್ಲ ನಡೀಬೇಕು. ಭಾಳ ಹುಷಾರಾಗಿರ್ಬೇಕು, ಭಾಳ ಕಷ್ಟ. ಯಾಕೆಂದ್ರೆ ಈ ಅದರಲ್ಲೂ ಹಿಂದುಳಿದವರು ಇದಾರಲ್ಲ, ಅವರು ಅಧಿಕಾರ ಸಹಿಸಲು ಭಾಳ ಕಷ್ಟ ಅವರಲ್ಲ. ಅಸೂಯೆಗೆ ಮಧ್ಯೆ ಇರುವಲ್ಲ ಪ್ರೊಫೆಸರ್ ಇದೆಯಾ ನರಸಿಂಹಯ್ಯನವ್ರ ಮದ್ದು ಹೊಟ್ಟೆ ಕಿಚಕಿಯಲ್ಲಿ ಬಂದಿದೆ ಹೇಳಪ್ಪ ನೋಡ, ಮಧ್ಯೆ ಇಲ್ಲ ಹೊಟ್ಟೆ ಕಿಚಕಿ. ಹಾಗಾಗಿ ಈ ಹೊಟ್ಟೆ ಕಿಚ್ಚು ಭಾರಿ ಕಷ್ಟ. ನಾನು 5 ವರ್ಷ ತುಂಬಿಸಿದ ಮೇಲೆ ಮತ್ತೆ ಮುಖ್ಯಮಂತ್ರಿ ಆಗ್ಬಿಡ್ತೀನಿ ಅಂತ ಹೊಟ್ಟೆ ಕಿಚ್ಚು ಶುರು ಆಗುವ. ಅದಕ್ಕೇನು ಮಧ್ಯದಲ್ಲಿದೆ ಸಿಗೋದಿಲ್ಲ. ಹಾಂ ಬಿಡಿ, ಹೋಗಿ ನನಗೂ ಒಂದು ಅವಕಾಶ ಸಿಕ್ಕಿತ್ತಲ್ಲ, ಚೆನ್ನಾಗಿ ಕೊಟ್ಟಿದ್ದರು. ಆದರೆ ಒಂದು ಮಾತ್ರ ಹೇಳ್ತೇನೆ, ಯಾರೇನಾರು ಒತ್ತಿ ಕಿಚ್ಚುಕೊಟ್ಟಿಗಳಲ್ಲಿ ನನಗೆ 5 ವರ್ಷ ಪೂರ್ಣ ಅವಧಿ ಸಿಕ್ಕಿತ್ತು ದೇವರಾಜ ಅರಸು. ಈ 5 ವರ್ಷಗಳು ಯಾರೇನೇ ಹೇಳಿದ್ರು ಕೂಡ ನನಗೆ ತೃಪ್ತಿಯಾಗೋ ರೀತಿಯಲ್ಲಿ ಕೆಲಸ ಮಾಡಿದೆ, ನನ್ನ ಆತ್ಮ ತೃಪ್ತಿ ತೃಪ್ತಿಯಾಗಿದೆ 5 ವರ್ಷ.